ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ದರಪಟ್ಟಿ ಮತ್ತು ರಶೀದಿಗಳು, ಇವುಗಳ ಬಗ್ಗೆ ತಿಳ್ಕೋಣ. ಹಿಂದಿನ ತರಗತಿಯಲ್ಲಿ ದರಪಟ್ಟಿ ಮತ್ತು ರಶೀದಿಗಳ ಬಗ್ಗೆ ಕಲಿತಿರುವಿರಿ ಅಲ್ವಾ ಮಕ್ಕಳೇ? ಅದರ ಬಗ್ಗೆ ಕಲಿತಿದ್ದೀರಾ ನೀವು? ಇದಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ಗಮನಿಸಿ. ಈ ಕೆಲವು ಉದಾಹರಣೆ ಗಮನಿಸೋಣ, ಬನ್ನಿ. ಉದಾಹರಣೆ ಒಂದು, ಆಯಿಷಾಳು ಅಂಬಿಕಾ ಟೆಕ್ಸ್ಟೈಲ್ಸ್ನಲ್ಲಿ ಕೆಲವು ಉಡುಪುಗಳನ್ನು ಕೊಳ್ಳಲು ಹೋಗುತ್ತಾಳೆ. ಆಯಿಷಾ ಅಂಬಿಕಾ ಟೆಕ್ಸ್ಟೈಲ್ಸ್ನ ಅಂಗಡಿಗೆ ಕೆಲವು ಉಡುಪು ಕೊಂಡ್ಕೊಳ್ಳಲು ಹೋಗ್ತಾಳೆ. ಅವಳು ಪ್ಯಾಂಟು ಮತ್ತು ಶರ್ಟ್, ಸ್ಕರ್ಟು ಮತ್ತು ಬ್ಲೌಸ್ ಮತ್ತು ಚೂಡಿದಾರ ಸೆಟ್ಗಳನ್ನು ಕೊಂಡುಕೊಳ್ತಾಳೆ. ಏನೇನು ಕೊಂಡ್ಕೊತಾಳೆ? ಪ್ಯಾಂಟು ಮತ್ತು ಶರ್ಟ್, ಸ್ಕರ್ಟು ಮತ್ತು ಬ್ಲೌಸ್ ಮತ್ತು ಚೂಡಿದಾರ್ ಸೆಟ್. ಅಂಗಡಿಯವನು ಉಡುಪುಗಳನ್ನು ಪ್ಯಾಕ್ ಮಾಡಿ ಹಣ ಸಂದಾಯ ಖಾತೆಯಲ್ಲಿ ಹಣ ಪಾವತಿ ಮಾಡಿ ಉಡುಪುಗಳನ್ನು ತೆಗೆದುಕೊಳ್ಳಲು ಹೇಳುತ್ತಾನೆ. ಅಂಗಡಿ ಏನ್ ಮಾಡ್ತಾನೆ, ಅವಳು ಕೊಂಡ್ಕೊಂಡಿದ್ದೆಲ್ಲ ಉಡುಪುಗಳನ್ನ ಪ್ಯಾಕ್ ಮಾಡ್ಬಿಟ್ಟು, ಅಲ್ಲಿ ಜಾಗ ಇರುತ್ತಲ್ಲ ಹಣ ಸಂದಾಯ ಮಾಡೋ ಜಾಗ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಹಣ ಕಟ್ಬಿಟ್ಟು ಹಣ ಪಾವತಿ ಮಾಡಿ ಉಡುಪನ್ನೆಲ್ಲ ತಗೊಂಡೋಗಿ ಅಂತ ಹೇಳ್ತಾನೆ ಅಂಗಡಿಯವನು. ಹಣ ಕಟ್ಟಲು ಹೋದಾಗ ಆಯಿಷಾಳಿಗೆ ಕೊಂಡ ಉಡುಪುಗಳ ವಿವರಗಳನ್ನು ಒಳಗೊಂಡ ಒಂದು ಚೀಟಿಯನ್ನು ನೀಡಲಾಯಿತು. ಅವಳು ಹಣ ಕಟ್ಟಕ್ಕೆ ಹೋಗ್ಬೇಕಾದ್ರೆ ಆಯಿಷಾಗ ಒಂದು ಚೀಟಿ ಕೊಡ್ತಾರೆ, ಅದರಲ್ಲಿ ಅವಳು ಏನೇನು ಕೊಂಡ್ಕೊಂಡಿದ್ಲು ಆ ಉಡುಪುಗಳದೆಲ್ಲ ವಿವರ ಇರುತ್ತೆ. ಈ ಚೀಟಿಯ ಪ್ರತಿಯನ್ನು ಕೆಳಗೆ ಕೊಡಲಾಗಿದೆ, ವಿವರಗಳನ್ನು ಗಮನಿಸಿ. ಆ ಚೀಟಿಯ ಒಂದು ಪ್ರತಿನ ಈಗ ಮುಂದೆ ಕೊಟ್ಟಿದೆ, ಅದನ್ನ ಗಮನಿಸಿ. ನೋಡಿ ಈ ತರ ಇತ್ತು ಆ ಚೀಟಿ. ಮೇಲ್ಗಡೆ ಅಂಬಿಕಾ ಟೆಕ್ಸ್ಟೈಲ್ಸ್ ಅಂತ ಬರೆದಿದೆ, ಅಲ್ಲಿ ಒಂದು ನಂಬರ್ ಇದೆ ಅಂದ್ರೆ ಒಂದು ಸಂಖ್ಯೆ, ನಂಬರ್ 909 ಅಂತಿದೆ. ದಿನಾಂಕ ಇದೆ ಕಡೆ ಬಲಗಡೆ 14/4/2011 ಅಂತ. ಕೆಳಗಡೆ ಗ್ರಾಹಕರ ಹೆಸರು, ಅದು ಆಯಿಷಾ ಅಂತ ಬರೆದಿದೆ. ಆಮೇಲೆ ಒಂದು ಕೋಷ್ಟಕ ತರ ಇದೆ, ಅದರಲ್ಲಿ ಏನೇನಿದೆ ಕಂಬಸಾಲಲ್ಲಿ, ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ ರೂಪಾಯಿಗಳಲ್ಲಿ ಮತ್ತು ಒಟ್ಟು ಬೆಲೆ, ಅದು ಕೂಡ ರೂಪಾಯಿಗಳಲ್ಲಿ ಬರೆದಿದೆ. ಈಗ ಕ್ರಮ ಸಂಖ್ಯೆ ಒಂದೇನು? ಪ್ಯಾಂಟ್. ವಿವರ ಪ್ಯಾಂಟ್. ಪರಿಮಾಣ ಒಂದು, ಬೆಲೆ 375, ಒಟ್ಟು ಬೆಲೆ ಕೂಡ 375, ಯಾಕೆಂದ್ರೆ ಒಂದೇ ತಗೊಂಡಿರೋದಲ್ವಾ. ಆಮೇಲೆ ಕ್ರಮ ಸಂಖ್ಯೆ ಎರಡೇನು? ಶರ್ಟ್. ಅದರ ಪರಿಮಾಣ ಒಂದು, ಬೆಲೆ 143, ಒಟ್ಟು ಬೆಲೆ ಕೂಡ 143. ಮೂರನೇ ಕ್ರಮ ಸಂಖ್ಯೆ ಸ್ಕರ್ಟ್, ಅದು ಕೂಡ ಒಂದು ತಗೊಂಡಿರೋದು ಪರಿಮಾಣ, ಅದ್ರ ಬೆಲೆ 195 ರೂಪಾಯಿ, ಒಟ್ಟು ಬೆಲೆ ಕೂಡ 195 ರೂಪಾಯಿ. ಆಮೇಲೆ ಒಂದು ಬ್ಲೌಸ್, ಅದು ಕೂಡ ಪರಿಮಾಣ ಒಂದು, ಬೆಲೆ ಅದರದ್ದು 100 ರೂಪಾಯಿ, ಹಾಗಾಗಿ ಒಟ್ಟು ಬೆಲೆ ಕೂಡ 100 ರೂಪಾಯಿ ಇದೆ. ಕೊನೆಯಲ್ಲಿ ಚೂಡಿದಾರ್ ಸೆಟ್, ಅದು ಕೂಡ ಪರಿಮಾಣ ಒಂದು, ಬೆಲೆ 280 ರೂಪಾಯಿ, ಒಟ್ಟು ಬೆಲೆ 280 ರೂಪಾಯಿ. ಕೆಳಗಡೆ ಒಟ್ಟು ಮೊತ್ತ ಎಷ್ಟಾಗಿದೆ? 1093 ಅಲ್ವಾ. ಅದನ್ನ ಪದಗಳಲ್ಲಿ ಕೂಡ ಬರ್ದಿದೆ ಆ ಕೆಂಪು ಇದರಲ್ಲಿ, 1 ರೂಪಾಯಿ 1093 ಮಾತ್ರ ಅಂತ ಹಾಕ್ಬಿಟ್ಟು ಒಂದು ಸಹಿ ಮಾಡಿದೆ ಅಲ್ವಾ ಮಕ್ಕಳೇ. ಈ ತರ ಚೀಟಿ ಕೊಟ್ಟಿರಿದ್ರು. ಇಲ್ಲಿ ಪರಿಮಾಣ ಎಷ್ಟುದು ಒಂದೊಂದೇ ಇತ್ತು, ಅಂದ್ರೆ ಒಂದು ಪ್ಯಾಂಟು, ಒಂದು ಶರ್ಟು, ಒಂದು ಸ್ಕರ್ಟು, ಒಂದು ಬ್ಲೌಸು ಮತ್ತು ಒಂದು ಚೂಡಿದಾರ್ ಸೆಟ್ ಕೊಂಡ್ಕೊಂಡ್ಲು ಆಯಿಷಾ. ಉದಾಹರಣೆ ಎರಡು, ಇನ್ನೊಂದು ಉದಾಹರಣೆ ನೋಡೋಣ. ಜಾನ್ ಒಂದು ಪುಸ್ತಕಕ್ಕೆ ರೂಪಾಯಿ 12 ರಂತೆ 4 ಪುಸ್ತಕಗಳನ್ನು, ಒಂದು ಪೆನ್ಗೆ ರೂಪಾಯಿ 15 ರಂತೆ 6 ಪೆನ್ಗಳನ್ನು, ಒಂದಕ್ಕೆ ರೂಪಾಯಿ 3 ರಂತೆ 6 ಪೆನ್ಸಿಲ್ಗಳನ್ನು ಮತ್ತು ಜ್ಯಾಮಿತಿ ಉಪಕರಣ ಪೆಟ್ಟಿಗೆ ರೂಪಾಯಿ 45 ರಂತೆ 1 ವಿಷನ್ ಸ್ಟೇಷನರೀಸ್ ಎಂಬ ಅಂಗಡಿಯಿಂದ ಕೊಳ್ಳುವನು. ಈಗ ಜಾನ್ ಅನ್ನು ಇವೆಲ್ಲ ಸಾಮಾನು ಕೊಂಡ್ಕೊಂಡ ಅಲ್ವಾ. ಖರೀದಿಸಿದ ವಸ್ತುಗಳ ವಿವರಗಳನ್ನು ತೋರಿಸುವ ಪಟ್ಟಿಯನ್ನು ಜಾನ್ಗೆ ನೀಡಲಾಯಿತು, ಅದನ್ನು ಗಮನಿಸಿ. ಇಲ್ಲೂ ಕೂಡ ಜಾನ್ಗೆ ಅವನು ಏನೇನು ಕೊಂಡ್ಕೊಂಡಿದ್ದ ಖರೀದಿಸಿದ ವಸ್ತುಗಳ ಪಟ್ಟಿಯನ್ನು ಕೊಡಲಾಯಿತು, ಅದನ್ನು ಗಮನಿಸಿ, ಮುಂದೆ ಕೊಟ್ಟಿದೆ. ಅಂಗಡಿಯವನು ಬರೆದಿರುವ ಖರೀದಿಸಿದ ವಸ್ತುಗಳ ವಿವರಗಳನ್ನು ಗಮನಿಸಿ. ಅಂಗಡಿಯವನು ಬರ್ದಿದ್ದಾನೆ ಯಾವ್ಯಾವ ವಸ್ತು ಖರೀದಿಸಿದ್ರು ಅಂತೆಲ್ಲ ಬರ್ದಿದ್ದಾನೆ, ಅದನ್ನೆಲ್ಲ ಗಮನಿಸಿ ನೋಡೋಣ ಏನಿದೆ ಅಂತ ಪಟ್ಟಿ. ಅದು
ನೋಡಿ ಇಲ್ಲೂ ಕೂಡ ಪಟ್ಟಿನಲ್ಲಿ ಮೇಲ್ಗಡೆ ವಿಷನ್ ಸ್ಟೇಷನರೀಸ್ ಅಂತ ಅಂಗಡಿ ಹೆಸರಿದೆ, ಕೆಳಗಡೆ ಜಯನಗರ ಬೆಂಗಳೂರು ಅಂದ್ರೆ ಅದು ಎಲ್ಲಿದೆ ಅಂಗಡಿ ಅಂತ ಕೂಡ ಕೊಟ್ಟಿದೆ. ಆಮೇಲೆ ಈ ಕಡೆ ಒಂದು ಸಂಖ್ಯೆ ಇದೆ, ನಂಬರ್ 840 ಅಂತ. ಆಮೇಲೆ ಬಲಗಡೆ ದಿನಾಂಕ 22/6/2011, ಕೆಳಗಡೆ ಗ್ರಾಹಕರ ಹೆಸರು ಜಾನ್ ಅಂತ ಬರೆದಿದೆ. ಇಲ್ಲೂ ಕೂಡ ಒಂದು ಕೋಷ್ಟಕದಲ್ಲಿ ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ ರೂಪಾಯಿಗಳಲ್ಲಿ ಮತ್ತು ಒಟ್ಟು ಬೆಲೆ, ಇವಿಷ್ಟು ಬೇರೆ ಬೇರೆ ಕಂಬಸಾಲಿದೆ. ಮೊದಲನೇ ಕ್ರಮ ಸಂಖ್ಯೆ ಏನು? ಪುಸ್ತಕ. ಎಷ್ಟು ಪುಸ್ತಕ ತಗೊಂಡಿದ್ದು? 4, ಪರಿಮಾಣ 4. ಪ್ರತಿ ಪುಸ್ತಕದ ಬೆಲೆ ಎಷ್ಟು? 12 ರೂಪಾಯಿ. ಬೆಲೆ ಅಂತ ಬರೆದಿರೋ ಕಡೆ ಅದು ಪ್ರತಿ ಪುಸ್ತಕದ ಬೆಲೆ. ಒಟ್ಟು ಬೆಲೆ ಏನಾಗುತ್ತೆ ಆಗದು? ಒಂದ್ ಪುಸ್ತಕ 12 ಆದ್ರೆ 4 ಪುಸ್ತಕಕ್ಕೆ 48 ರೂಪಾಯಿ ಆಗುತ್ತಲ್ವಾ? 12 × 4 = 48. ಎರಡನೇ ಕ್ರಮ ಸಂಖ್ಯೆ ಪೆನ್. ಎಷ್ಟು ಪರಿಮಾಣ, ಎಷ್ಟು ಪೆನ್ ತಗೊಂಡಿದ್ದು? 6. ಪ್ರತಿ ಪೆನ್ನಿನ ಬೆಲೆ 15. ಒಟ್ಟು ಬೆಲೆ ಎಷ್ಟಾಗುತ್ತೆ? 90 ರೂಪಾಯಿ ಆಗುತ್ತೆ ಅಲ್ವಾ. ಆಮೇಲೆ ಪೆನ್ಸಿಲ್, ಮೂರನೇ ಕ್ರಮ ಸಂಖ್ಯೆ. ಅಲ್ಲಿ ಎಷ್ಟು ಪರಿಮಾಣ? ಅದು 6 ಪೆನ್ಸಿಲ್ ತಗೊಂಡಿರೋದು. ಪ್ರತಿ ಪೆನ್ಸಿಲ್ನ ಬೆಲೆ 3 ರೂಪಾಯಿ. ಒಟ್ಟು ಬೆಲೆ ಎಷ್ಟಾಯ್ತು? 18 ರೂಪಾಯಿ ಆಯಿತು. ನಾಲ್ಕನೇ ಕ್ರಮ ಸಂಖ್ಯೆ ಜ್ಯಾಮಿತಿ ಪೆಟ್ಟಿಗೆ. ಪರಿಮಾಣ ಎಷ್ಟು? 1. ಬೆಲೆ ಎಷ್ಟದು? 45 ರೂಪಾಯಿ. ಹಾಗಾಗಿ ಒಟ್ಟು ಬೆಲೆ ಕೂಡ 45, ಯಾಕೆಂದ್ರೆ ಒಂದೇ ಒಂದು ತಗೊಂಡಿದ್ದು. ಈಗ ಒಟ್ಟು ಮೊತ್ತ ಎಷ್ಟಾಯ್ತು ನೋಡಿ, ಲೆಕ್ಕ ಹಾಕಿ, 201 ರೂಪಾಯಿ ಅಂತಾಗಿದೆ ಅಲ್ವಾ. ಅದನ್ನ ಕೆಳಗಡೆ ಪದಗಳಲ್ಲಿ ರೂಪಾಯಿ 201 ಮಾತ್ರ ಅಂತ ಬರೆದ್ಬಿಟ್ಟು ಸಹಿ ಮಾಡಲಾಗಿದೆ. ಇದು ಅವನು ಕೊಟ್ಟಿರುವಂತ ಒಂದು ಪಟ್ಟಿ, ದರ ಪಟ್ಟಿ. ಉದಾಹರಣೆ 1 ಮತ್ತು ಉದಾಹರಣೆ 2 ಹೋಲಿಸಿ ನೋಡಿ. ಈಗ ಉದಾಹರಣೆ 1 ಇತ್ತಲ್ಲ ಆಯಿಷಾ ಕೊಟ್ಟಿದ್ದ ದರಪಟ್ಟಿ, ಮತ್ತಿಲ್ಲಿ ಉದಾಹರಣೆ 2 ಜಾನ್ಗೆ ಕೊಟ್ಟಂತ ದರಪಟ್ಟಿ, ಇವೆರಡನ್ನ ಹೋಲಿಕೆ ಮಾಡಿ ನೋಡಿ. ಏನ್ ನೋಡ್ತೀರ ಎರಡರಲ್ಲೂ? ಉದಾಹರಣೆ 1 ವಸ್ತುಗಳು ಬೇರೆ ಬೇರೆ ಆಗಿದ್ದು ಪ್ರತಿಯೊಂದರ ಪರಿಮಾಣ 1 ಆಗಿದೆ. ಉದಾಹರಣೆ 1 ಆಯಿಷಾ ತಗೊಂಡಿತ್ತಲ್ವಾ, ಬೇರೆ ಬೇರೆ ವಸ್ತುಗಳಿತ್ತು, ಪ್ಯಾಂಟು, ಶರ್ಟು, ಬ್ಲೌಸು, ಚೂಡಿದಾರ್ ಸೆಟ್ಟು ಅಂತೆಲ್ಲ, ಆದ್ರೆ ಎಲ್ಲಾ ಒಂದೊಂದೇ ತಗೊಂಡಿದ್ದು ಅಲ್ವಾ. ಉದಾಹರಣೆ 2 ಪ್ರತಿಯೊಂದು ವಸ್ತುಗಳ ಬೆಲೆಗಳನ್ನು ಅವುಗಳ ಖರೀದಿಯ ಪರಿಮಾಣದಿಂದ ಗುಣಿಸಲಾಗಿದೆ. ಈ ಉದಾಹರಣೆ 2 ಈಗ ನೀವು ಪುಸ್ತಕ ಅಂತ ತಗೊಂಡ್ರಿ, ಪ್ರತಿ ಪುಸ್ತಕದ ಬೆಲೆ 12 ರೂಪಾಯಿ, ಆದ್ರೆ ಒಟ್ಟು 4 ಪುಸ್ತಕ, ಹಾಗಾಗಿ ಅದನ್ನ ಗುಣಿಸಿದೀವಿ ಅಲ್ಲಿ 12 × 4 = 48 ಅಂತ ಬರೆದಿದೆ. ಅದೇ ರೀತಿ ಆ ಪೆನ್ಸಿಲ್ ತಗೊಂಡಿದ್ದು 6 ಪೆನ್ಸಿಲ್, ಪ್ರತಿಯೊಂದು ಪೆನ್ಸಿಲ್ ಬೆಲೆ 3 ಅಂತಂದ್ರೆ 6 × 3 = 18 ಅಂತ ಬರ್ತಿದೆ ಅಲ್ವಾ ಒಟ್ಟು ಬೆಲೆನಲ್ಲಿ. ಕಾರಣ ವಸ್ತುಗಳ ಪರಿಮಾಣವು 1 ಹೆಚ್ಚಾಗಿದೆ. ಇಲ್ಲಿ ವಸ್ತುಗಳ ಪರಿಮಾಣ 1 ಹೆಚ್ಚಾಗಿದೆ, ಹಾಗಾಗಿ ಇಲ್ಲಿ ಅದನ್ನ ಗುಣಿಸಿ ಬರಲಾಗಿದೆ. ಬೆಲೆ ಮತ್ತು ಪರಿಮಾಣ ಗುಣಿಸ್ಬಿಟ್ಟು ಒಟ್ಟು ಬೆಲೆ ಬರ್ದಿದೆ ಅಲ್ವಾ ಮಕ್ಕಳೇ, ಗಮನಿಸಿದ್ರ ನೀವು ಇದನ್ನ? ಅಂಗಡಿಯವನು ಗ್ರಾಹಕರಿಗೆ ನೀಡುವ ಎಲ್ಲಾ ವಿವರಗಳನ್ನು ಒಳಗೊಂಡ ಚೀಟಿಯನ್ನು ರಶೀದಿ ಎನ್ನುವರು. ಈ ರೀತಿ ಚೀಟಿ ಕೊಡ್ತಾರಲ್ಲ ಅಂಗಡಿಯವರು, ಎಲ್ಲಾ ವಿವರ ಇರುತ್ತಲ್ಲ, ಇದಕ್ಕೆ ರಸೀತಿ ಅಂತಂತಾರೆ. ಗೊತ್ತಾಯ್ತಾ? ಮೇಲಿನ 2 ಉದಾಹರಣೆಗಳಿಂದ ತಿಳಿದು ಬರುವುದೇನೆಂದರೆ ಈ ರಸೀತಿ ಅಥವಾ ಬಿಲ್ಲು ಅಂತ ಕೂಡ ಅಂತಾರೆ ಇದಕ್ಕೆ. ಇದರಲ್ಲಿ ಕೆಳಕಂಡ ಅಂಶಗಳನ್ನು ನಮೂದಿಸಿರುತ್ತಾರೆ. ಈಗ ನಾವು ಯಾವುದೇ ಒಂದು ರಸೀತಿ ಅಥವಾ ಬಿಲ್ ನೋಡಿದ್ರೆ ನಮಗೆ ಈ ಕೆಳಕಂಡ ಅಂಶಗಳು ನಮಗೆ ಗೊತ್ತಾಗಬೇಕು, ತಿಳಿಬೇಕು. ಅದರಲ್ಲಿ ಏನು? ಮೊದಲನೇದು ಅಂಗಡಿಯ ಹೆಸರು ಮತ್ತು ವಿಳಾಸ, ಅಂಗಡಿ ಹೆಸರೇನು ಮತ್ತು ವಿಳಾಸ ಅದು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಎರಡನೇದು ಕೊಳ್ಳುವ ದಿನಾಂಕ ಅಲ್ವಾ, ಯಾವತ್ತಿದನ್ನ ಖರೀದಿಸಲಾಗಿತ್ತು. ಮೂರನೇದು ಗ್ರಾಹಕರ ಹೆಸರು ಅಲ್ವಾ, ಯಾರು ಕೊಂಡ್ಕೊಂಡಿದ್ದು. ಆಮೇಲೆ ನಾಲ್ಕನೇದು ಕೊಂಡ ಸರಕುಗಳ ಹೆಸರುಗಳು, ಅಂದ್ರೆ ಏನೇನು ಕೊಂಡ್ಕೊಂಡ್ರು ವಿವರ ಅಂತಿದ್ಯಾ ಅಲ್ಲಿ, ಏನೇನು ಕೊಂಡ್ಕೊಂಡ್ರು ಅಂತ ಗೊತ್ತಾಗುತ್ತೆ. ಪ್ಯಾಂಟು, ಶರ್ಟು ಅಂತಿತ್ತು ಅಥವಾ ಪೆನ್ಸಿಲ್ಲು, ಪುಸ್ತಕ ಅಂತಿತ್ತು. ಅದು ಕೊಂಡ ಸರಕುಗಳ ಪರಿಮಾಣ ಎಷ್ಟು ಕೊಂಡ್ಕೊಂಡಿದ್ದು, 1, 2, 3 ಗೊತ್ತಾಗತ್ತೆ ಅದರಲ್ಲಿ. ಪ್ರತಿ ಸರಕಿನ ಬೆಲೆ ಅಂದ್ರೆ ಪ್ರತಿಯೊಂದು ಸರಕಿನ ಬೆಲೆ ಎಷ್ಟು ಅದು ಕೂಡ ಗೊತ್ತಾಗುತ್ತೆ. ಗ್ರಾಹಕರು ನೀಡಬೇಕಾದ ಒಟ್ಟು ಹಣದ ಮೊತ್ತ, ಗ್ರಾಹಕರು ಒಟ್ಟು ಹಣ ಎಷ್ಟು ಕೊಡಬೇಕಾಗತ್ತೆ ಒಟ್ಟು ಹಣದ ಮೊತ್ತ ಕೂಡ ಕೊಟ್ಟಿರ್ತಾರೆ ಅಲ್ವಾ. ಅದನ್ನ ಒಂದ್ ಕಡೆ ಅಂದ್ರೆ ಸಂಖ್ಯೆಯಲ್ಲಿ ಬರೆದಿರ್ತಾರೆ, ಕೆಳಗಡೆ ಪದಗಳು ಕೂಡ ಬರೆದಿರ್ತಾರೆ. ಆಮೇಲೆ ಅಂಗಡಿಯವರ ಸಹಿ, ಇವಿಷ್ಟು ರಸೀತಿ ಅಥವಾ ಬಿಲ್ ನಲ್ಲಿ ನಮೂದಿಸಿರ್ತಾರೆ ಅಲ್ವಾ ಮಕ್ಕಳೇ. ಸೂಚನೆ: ಈ ರಸೀದಿಯು
ಕೊಂಡ ವಸ್ತುಗಳಿಗೆ ಸಾಕ್ಷಿಯಾಗಿರುತ್ತದೆ. ಇದು ನೀವು ಯಾವುದೇ ಅಂಗಡಿಲೋ ಕೊಂಡ್ಕೊಂಡ ವಸ್ತುಗಳಿಗೆ ಸಾಕ್ಷಿ. ಇದು ಗ್ರಾಹಕರು ಈ ರಸೀತಿಯನ್ನು ತೋರಿಸುವುದರಿಂದ ತಾನು ಖರೀದಿಸಿದ ಸರಕುಗಳನ್ನು ವಿನಿಮಯ ಮಾಡುವುದಕ್ಕಾಗಲಿ ಅಥವಾ ಹಣವನ್ನು ಹಿಂಪಡೆಯುವುದಕ್ಕಾಗಲಿ ಉಪಯೋಗಿಸಬಹುದು. ಈಗ ನೀವು ಅಂಗಡಿಯಿಂದ ಕೊಂಡ್ಕೊಂಡಾಗ ಪ್ರತಿ ರಸೀತಿ ತಗೋಬೇಕು. ಯಾಕೆ ಅಂದ್ರೆ ಏನೋ ಆಗಿ ನೀವು ಅದನ್ನ ವಾಪಸ್ ಕೊಡಬೇಕು ಅನ್ಸುತ್ತೆ. ಈಗೇನೋ ಪ್ಯಾಂಟೋ ಶರ್ಟೋ ತಗೊಂಡಿರ್ತೀರಾ, ನಿಮ್ಗದು ಸರಿ ಹೋಗಲ್ಲ ಅಳತೆ, ಅವಾಗ ವಾಪಸ್ ಕೊಡಬೇಕು ಅಂತಂದಾಗ ಅಂಗಡಿಯವನು ಕೇಳ್ತಾನೆ, ಆ ರಸೀದಿ ತೋರಿಸಿ ಅಮ್ಮ, ರಸೀದಿ ತೋರಿಸ್ರಿ, ಎಲ್ಲಿ ಯಾವಾಗ ತಗೊಂಡಿದ್ ನಿಮ್ಗೆ ನೋಡ್ಬೇಕು ನಾವು ಅದನ್ನ, ನಮ್ಮ ಅಂಗಡಿನೇ ತಗೊಂಡ್ರೋ ಅಥವಾ ಬೇರೆ ಅಂಗಡಿಲಿ ತಗೊಂಡ್ರೋ ಅಂತ ಕೇಳ್ತಾರೆ ಅಲ್ವಾ. ಆತರ ನೀವು ವಿನಿಮಯ ಮಾಡುವುದಕ್ಕಾಗಲಿ ಅಥವಾ ಹಣ ಹಿಂಪಡೆಯುವುದಕ್ಕಾಗಲಿ ಈ ರಸೀತಿ ಉಪಯೋಗಿಸ್ಬೇಕು. ಆದ್ದರಿಂದ ಗ್ರಾಹಕರು ಅಂಗಡಿಯವರಿಂದ ಈ ರಸೀತಿ ಅಥವಾ ಬಿಲ್ ಅನ್ನು ಕಡ್ಡಾಯವಾಗಿ ಪಡಿಬೇಕು. ಗೊತ್ತಾಯ್ತಾ ಮಕ್ಕಳೇ, ನೀವು ಯಾವುದೇ ವ್ಯವಹಾರ ಮಾಡ್ಬೇಕಾದ್ರೆ ಅಂಗಡಿಯಿಂದ ಈ ತರ ರಸೀತಿಯನ್ನ ಕಡ್ಡಾಯವಾಗಿ ಪಡಿಬೇಕು. ಆವಾಗ ನಿಮ್ಗೆ ಅದು ಸಾಕ್ಷಿಯಾಗಿರುತ್ತೆ. ಆ ಅಂಗಡಿಗೆ ಮತ್ತೇನಿಕಾರ ನೀವು ಹೋಗ್ಬೇಕಾದ್ರೆ ತೋರಿಸ್ಬೋದು ಅವ್ರಿಗೆ, ನೋಡಿ ಇಂಥ ದಿವಸ ತಗೊಂಡಿದ್ವಿ ರಸೀತಿ, ಇಷ್ಟಿಷ್ಟು ಸಾಮಾನು ತಗೊಂಡಿದ್ವಿ, ಇದರಲ್ಲಿ ಈ ಸಾಮಾನು ಕೆಟ್ಟೋಗಿದೆ ಅಥವಾ ಚೆನ್ನಾಗಿಲ್ಲ, ಇದನ್ನ ವಾಪಸ್ ಕೊಡಿ ಅಥವಾ ವಿನಿಮಯ ಮಾಡಿಕೊಡಿ ಅಂತ ಕೇಳಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನಾಪ್ಕ ಇಟ್ಕೋತಾರ ಇದನ್ನ ರಸೀದಿ ತಗೊಳ್ಳೋದನ್ನ ಎಲ್ಲಾರು. ರಸೀತಿಗಳ ಬಗ್ಗೆ ಹೆಚ್ಚು ತಿಳಿಯೋಣ. ಈಗ ಅವುಗಳ ಬಗ್ಗೆ ಹೆಚ್ಚಿಗೆ ತಿಳ್ಕೋಣ. ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ರಸೀತಿಯನ್ನು ಗಮನಿಸಿ ಮತ್ತು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ. ಈಗ ಕೆಳಗಡೆ ಕೆಲವು ರಸೀತಿಗಳನ್ನು ಕೊಟ್ಟಿದೆ, ಅದನ್ನು ಗಮನಿಸಿ ಅದ್ರ ಕೆಳಗಡೆ ಕೆಲವು ಪ್ರಶ್ನೆಗಳಿದೆ, ಪ್ರಶ್ನೆಗಳು ಉತ್ತರಿಸಕ್ಕೆ ಪ್ರಯತ್ನ ಮಾಡಿ ನೋಡೋಣ. ಒಂದೊಂದನ್ನೇ ಉದಾಹರಣೆ ಮೂರು. ಚಂದ್ರೇಗೌಡನು ವೆಂಕಟ್ ದಿನಸಿ ಅಂಗಡಿಯಿಂದ ದಿನಾಂಕ 24/11/2011 ಕೆಳಕಂಡ ಪದಾರ್ಥಗಳನ್ನು ಕೊಳ್ಳುವನು. ಗೊತ್ತಾಯ್ತಲ್ವಾ, ಚಂದ್ರೇಗೌಡ ಅನ್ನೋರು ವೆಂಕಟ್ ದಿನಸಿ ಅಂಗಡಿಯಿಂದ 24/11/2011 ಅವತ್ತಿನ ದಿನ ಈ ಕೆಳಕಂಡ ಪದಾರ್ಥ ಕೊಂಡ್ಕೊಂಡ್ರು. ಏನೇನು? ಸಕ್ಕರೆ ಕಿಲೋಗ್ರಾಮ್ಗೆ ರೂಪಾಯಿ 37 ಮೂರು ಕಿಲೋಗ್ರಾಂ, ಅಕ್ಕಿ ಕಿಲೋಗ್ರಾಮ್ಗೆ ರೂಪಾಯಿ 25 ಕಿಲೋಗ್ರಾಂ, ಗೋಧಿ ಕಿಲೋಗ್ರಾಮ್ಗೆ ರೂಪಾಯಿ 18/4 ಕಿಲೋಗ್ರಾಂ, ತೊಗರಿಬೇಳೆ ಕಿಲೋಗ್ರಾಮ್ಗೆ ರೂಪಾಯಿ 72 ಕಿಲೋಗ್ರಾಂ, ಕಡಲೆಕಾಯಿ ಎಣ್ಣೆ ಕಿಲೋಗ್ರಾಮ್ಗೆ ರೂಪಾಯಿ 92 ಕಿಲೋಗ್ರಾಂ. ಈ ಮೇಲ್ಕಂಡ ಪದಾರ್ಥಗಳಿಗೆ ರಸೀದಿಯನ್ನು ಸಿದ್ಧಪಡಿಸಲಾಗಿದೆ, ಅದನ್ನು ಗಮನಿಸಿ. ಇದನ್ನೆಲ್ಲ ಕೊಂಡ್ಕೊಂಡ್ಮೇಲೆ ಅಂಗಡಿಯವನೊಂದು ರಸೀದಿ ಸಿದ್ಧಪಡಿಸಿದ್ದಾನೆ, ಅದನ್ನ ಗಮನಿಸಿ ನೋಡೋಣ ಬನ್ನಿ. ಈಗ ನೋಡಿ ಮೇಲ್ಗಡೆ ಹೆಸರು, ಅಂಗಡಿ ಹೆಸರು ಬರ್ದಿದೆ ಅಲ್ವಾ, ವೆಂಕಟ್ ದಿನಸಿ ಅಂಗಡಿ ಅಂತ ಬರ್ದಿದೆ. ಅದಕ್ಕೊಂದು ರಸೀತಿ ಸಂಖ್ಯೆ ಕೂಡ ಇದೆ 17 ಅಂತ. ದಿನಾಂಕ ಸರಿಯಾಗಿದೆಯಾ ಅಲ್ಲಿ? 24/11/11 ಅಂತ ಬರ್ದಿದೆ. ಗ್ರಾಹಕರ ಹೆಸರು ಕೂಡ ಬರ್ದಿದೆ ಅಲ್ಲಿ ಅಲ್ವಾ, ಅದು ಕೂಡ ಸರಿಯಾಗಿ ನಮೂದಿಸಿದೆ, ಚಂದ್ರೇಗೌಡ ಅಂತ. ಈಗ ಕ್ರಮ ಸಂಖ್ಯೆ, ವಿವರ, ಪರಿಮಾಣ ಮತ್ತು ಬೆಲೆ, ಒಟ್ಟು ಬೆಲೆ ಇವೆಲ್ಲ ಆ ಕೋಷ್ಟಕದಲ್ಲಿ ಕಂಬಸಾಲ್ನಲ್ಲಿವೆ ಅಲ್ವಾ. ಮೊದಲನೇ ಕ್ರಮ ಸಂಖ್ಯೆ ಏನು? ಸಕ್ಕರೆ. ಎಷ್ಟು ಕೊಂಡ್ಕೊಂಡಿದ್ದು? 3 ಕಿಲೋಗ್ರಾಂ. ಪ್ರತಿ ಕಿಲೋಗ್ರಾಂ ಬೆಲೆ ಎಷ್ಟು? 37. ಹಾಗಾಗಿ ಒಟ್ಟು ಬೆಲೆ 111 ರೂಪಾಯಿ ಅಂತ ನಮೂದಿಸಿದೆ. ಎರಡನೇ ಕ್ರಮ ಸಂಖ್ಯೆ ಅಕ್ಕಿ, 5 ಕಿಲೋಗ್ರಾಂ. ಪ್ರತಿ ಕಿಲೋಗ್ರಾಂ ಬೆಲೆ 25 ರೂಪಾಯಿ, ಹಾಗಾಗಿ ಒಟ್ಟು ಬೆಲೆ 125 ರೂಪಾಯಿ. ಗೋಧಿ ಮೂರನೇ ಕ್ರಮ ಸಂಖ್ಯೆನಲ್ಲಿ, ಅಲ್ಲಿ ಪರಿಮಾಣ ಕೊಂಡ್ಕೊಂಡಿದ್ದೆಷ್ಟು? 4 ಕಿಲೋಗ್ರಾಂ. ಪ್ರತಿ ಕಿಲೋಗ್ರಾಂನ ಬೆಲೆ 18, ಹಾಗಾಗಿ ಒಟ್ಟು ಬೆಲೆ 72. ನಾಲ್ಕನೇದು ತೊಗರಿ ಬೇಳೆ, ಪರಿಮಾಣ ಕೊಂಡ್ಕೊಂಡಿದ್ದು 2, ಪ್ರತಿ ಕಿಲೋ ಬೆಲೆ 72 ರೂಪಾಯಿ, ಹಾಗಾಗಿ ಒಟ್ಟು ಬೆಲೆ 144 ರೂಪಾಯಿ. ಕಡಲೆಕಾಯಿ ಎಣ್ಣೆ 2 ಕಿಲೋಗ್ರಾಂ ಕೊಂಡ್ಕೊಂಡಿದ್ದು, ಪ್ರತಿ ಕಿಲೋಗ್ರಾಂ ಬೆಲೆ 92 ರೂಪಾಯಿ, ಒಟ್ಟು ಬೆಲೆ 184. ಒಟ್ಟು ಮೊತ್ತ 636 ಅಂತ ಸಂಖ್ಯೆಯಲ್ಲಿ ಬರೆದಿದೆ. ಕೆಳಗಡೆ ಪದಗಳಲ್ಲಿ ರೂಪಾಯಿ 636 ಮಾತ್ರ ಅಂತ ಬರೆದು ಸಹಿ ಮಾಡಲಾಗಿದೆ ಅಲ್ವಾ. ನೋಡಿದ್ರೆ ಎಲ್ಲರೂ ಈ ರಸೀತಿನ. ಕೆಳಗಿನವುಗಳನ್ನು ಉತ್ತರಿಸಿ. ಈಗ ಅದನ್ನ ಆಧರಿಸಿ ಕೆಲವು ಪ್ರಶ್ನೆಗಳು ಕೇಳಲಾಗಿದೆ, ಉತ್ತರಿಸೋಣ ಬನ್ನಿ. ಮೊದಲನೇದು, 3 ಕಿಲೋಗ್ರಾಂ ಸಕ್ಕರೆಯ ಬೆಲೆ ಎಷ್ಟು? ಎಷ್ಟಿತ್ತು ರಸೀಟಿನಲ್ಲಿ? 111 ರೂಪಾಯಿ ಅಲ್ವಾ. 2 ಕಿಲೋಗ್ರಾಂ ಕಡಲೆಕಾಯಿ ಎಣ್ಣೆ ಬೆಲೆ ಎಷ್ಟಿತ್ತು? ರೂಪಾಯಿ 184. 4 ಕಿಲೋಗ್ರಾಂ ಗೋಧಿಯ ಬೆಲೆ ಎಷ್ಟಿತ್ತು? ರೂಪಾಯಿ 72. 5 ಕಿಲೋಗ್ರಾಂ ಅಕ್ಕಿಯ ಬೆಲೆ ಎಷ್ಟಿತ್ತು? ರೂಪಾಯಿ 125. 2 ಕಿಲೋಗ್ರಾಂ ತೊಗರಿ ಬೇಳೆ ಬೆಲೆ ಎಷ್ಟಿತ್ತು? ಅದರಲ್ಲಿ ರೂಪಾಯಿ 144
ಅಲ್ವಾ, ಇವೆಲ್ಲ ನಾವು ರಸೀತಿ ನೋಡಿ ಹೇಳ್ಬೋದು. ದಿನಸಿ ಅಂಗಡಿಯ ಹೆಸರೇನಿತ್ತಪ್ಪ? ವೆಂಕಟ್ ದಿನಸಿ ಅಂಗಡಿ ಅಲ್ವಾ. ಗ್ರಾಹಕ ಯಾರು? ಚಂದ್ರೇಗೌಡ. ಕೊಂಡ ಪದಾರ್ಥಗಳ ಸಂಖ್ಯೆ ಎಷ್ಟು ಜ್ಞಾಪಕ ಇದೆಯಾ? ಎಷ್ಟು ಪದಾರ್ಥಗಳು ಕೊಂಡ್ಕೊಂಡಿದ್ದು? ಆ ಒಟ್ಟು 5 ಪದಾರ್ಥಗಳು ಕೊಂಡ್ಕೊಂಡಿದ್ದು. ರಸೀತಿಯಲ್ಲಿನ ಒಟ್ಟು ಮೊತ್ತ ಎಷ್ಟಿತ್ತು? ಒಟ್ಟು ಮೊತ್ತ ರಸೀತಿನಲ್ಲಿ ₹636 ಅಲ್ವಾ. ನೋಡಿ, ಎಲ್ಲಾ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಸಿಕ್ಬಿಡ್ತು. ಉದಾಹರಣೆ 4. ಗಾಯತ್ರಿ 25/11/2011 ಆಯುಬ್ ಹಣ್ಣಿನ ಅಂಗಡಿಯಿಂದ ಹಣ್ಣುಗಳನ್ನು ಕೊಂಡಳು. ವಿವರಗಳನ್ನು ಕೆಳಗೆ ಕೊಡಲಾಗಿದೆ. ಗಾಯತ್ರಿ ಅನ್ನೋರು 25/11/2011 ಆ ದಿನಾಂಕದಂದು ಆಯುಬ್ ಹಣ್ಣಿನ ಅಂಗಡಿಯಿಂದ ಕೆಲವು ಹಣ್ಣುಗಳನ್ನು ಕೊಂಡ್ಕೊಳ್ತಾರೆ. ಆ ವಿವರ ಕೆಳಗೆ ಕೊಟ್ಟಿದೆ ನೋಡಿ. ಮೊದಲನೇದು ಸೇಬು, ಕಿಲೋಗ್ರಾಮ್ಗೆ ₹35 2.5 kg. ಕಿತ್ತಲೆ ಹಣ್ಣು ಕಿಲೋಗ್ರಾಮ್ಗೆ ₹28 1.5 kg. ಮಾವಿನ ಹಣ್ಣು ಕಿಲೋಗ್ರಾಮ್ಗೆ ₹40 3 kg. ಬಾಳೆಹಣ್ಣು ಕಿಲೋಗ್ರಾಮ್ಗೆ ₹17 1.25 kg ಅಲ್ವಾ. ಇವುಗಳಿಗೆ ರಸೀತಿಯನ್ನು ತಯಾರಿಸೋಣ. ಈಗ ಒಂದು ರಸೀತಿ ತಯಾರಿಸೋಣ. ಕೇಳಾದಿಕ್ಕು ನೋಡಿ, ರಸೀತಿಲಿ ಏನಿರಬೇಕು? ಮೇಲ್ಗಡೆ ಹಣ್ಣಿನ ಅಂಗಡಿ ಹೆಸರಿರ್ಬೇಕಲ್ವಾ, ಆಯುಬ್ ಹಣ್ಣಿನ ಅಂಗಡಿ. ಆಮೇಲೆ ಈ ಕಡೆ ಒಂದು ಕ್ರಮ ಸಂಖ್ಯೆ ನಂಬರ್ ಅಂತಿದೆ ಅಲ್ವಾ, 24 ಅಂತ ಅದಕ್ಕೊಂದು ನಂಬರ್ ಕೊಟ್ಟಿದೆ. ಆ ಕಡೆ ಪಕ್ಕದಲ್ಲಿ ಬಲಗಡೆ ದಿನಾಂಕ 25/11/11 ಅಂತ ದಿನಾಂಕ ಕೂಡ ನಮೂದಿಸಲಾಗಿದೆ. ಕೆಳಗಡೆ ಗ್ರಾಹಕರ ಹೆಸರು. ಏನು ಗ್ರಾಹಕರ ಹೆಸರು? ಗಾಯತ್ರಿ ಅಲ್ವಾ. ಈಗ ಕೋಷ್ಟಕದಲ್ಲಿ ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ ಮತ್ತು ಒಟ್ಟು ಬೆಲೆ ಇವೆಲ್ಲ ಕೊಟ್ಟಿದೆ. ಮೊದಲನೇದೇನು? ಸೇಬು. ಎಷ್ಟು ತಗೊಂಡಿದ್ದು? 2.5 kg ಅಲ್ವಾ. ಪ್ರತಿ ಕಿಲೋಗ್ರಾಂ ಬೆಲೆ ಎಷ್ಟು? 35. ಹಾಗಾಗಿ ಒಟ್ಟು ಬೆಲೆ ಎಷ್ಟಾಗತ್ತೆ? ₹87.50. ಹಾಗಾಗಿ 87.50 ಅಂತ ಬರೆದಿದೆ ಅಲ್ವಾ. ಎರಡನೇದೇನು? ಕಿತ್ತಳೆ ಹಣ್ಣು. ಎಷ್ಟು ಕೊಂಡ್ಕೊಂಡಿದ್ದು? 1.5 kg. ಪ್ರತಿ ಕಿಲೋಗ್ರಾಂ ಬೆಲೆ ₹28. ಹಾಗಾಗಿ ಒಟ್ಟು ಬೆಲೆ ₹42 ಆಗುತ್ತೆ. ಮೂರನೇದು ಮಾವಿನ ಹಣ್ಣು. ಎಷ್ಟು ಪರಿಮಾಣ ಕೊಂಡ್ಕೊಂಡಿದ್ದು? 3 kg. ಪ್ರತಿ ಕಿಲೋಗ್ರಾಂನ ಬೆಲೆ ₹40. ಹಾಗಾಗಿ ₹120 ಒಟ್ಟು ಬೆಲೆ ಆಗುತ್ತೆ. ನಾಲ್ಕನೇದು ಬಾಳೆಹಣ್ಣು. ಕೊಂಡ್ಕೊಂಡಿದ್ದು 1.5 kg, 1.5 kg ಅಲ್ವಾ. ಎಷ್ಟು ಬೆಲೆ? ₹17 ಪ್ರತಿ ಕಿಲೋಗ್ರಾಂಗೆ. ಹಾಗಾಗಿ ಒಟ್ಟು ಬೆಲೆ ₹21.25 ಆಗಿದೆ. ಅಂದ್ರೆ 21.25 ಅಂತ ಬರೆದಿದೆ ಅಲ್ಲಿ. ಹಾಗಾಗಿ ಒಟ್ಟು ಮೊತ್ತ ಏನಾಯ್ತು ಎಲ್ಲ ಕೂಡಿದ್ರೆ ಎಷ್ಟು ಬಂತು ಮಕ್ಕಳೇ? 270.75 ಅಂದ್ರೆ ₹270.75 ಅಲ್ವಾ. ಅದನ್ನೇ ಕೆಳಗಡೆ ಪದಗಳು ಬರೆದಿದೆ ನೋಡಿ, ₹270.75 ಮಾತ್ರ ಬರೆದು ಅಲ್ಲೊಂದು ಸಹಿ ಹಾಕಾಗಿದೆ ಅಲ್ವಾ. ಇದು ರಸೀತಿ ತಯಾರಿಸಿದ್ವಿ. ಕೆಳಗಿನವುಗಳನ್ನು ಉತ್ತರಿಸಿ. ಈಗ ಅದನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. 1. ಹಣ್ಣಿನ ಅಂಗಡಿಯ ಹೆಸರೇನು? ಆಯುಬ್ ಹಣ್ಣಿನ ಅಂಗಡಿ ಅಲ್ವಾ. ಗ್ರಾಹಕರ ಹೆಸರು? ಗಾಯತ್ರಿ. ಹಣ್ಣುಗಳನ್ನು ಕೊಂಡ ದಿನಾಂಕ ಯಾವತ್ತಿದೆಲ್ಲ ಖರೀದಿಸಿದ್ದು? 25/11/2011. ಖರೀದಿಸಿದ ಒಟ್ಟು ಪದಾರ್ಥಗಳ ಸಂಖ್ಯೆ ಎಷ್ಟು? ಪದಾರ್ಥಗಳ ಒಟ್ಟು ಖರೀದಿಸಿದ್ದು ಗಾಯತ್ರಿ ಅವರು 4 ಹಣ್ಣುಗಳನ್ನು ಅಲ್ವಾ, 4 ವಿವಿಧ ರೀತಿಯ ಹಣ್ಣುಗಳನ್ನು. 3 kg ಮಾವಿನ ಹಣ್ಣಿನ ಬೆಲೆ ಎಷ್ಟು? ₹120 ಅಲ್ವಾ. ₹1.5 kg ಬಾಳೆಹಣ್ಣಿನ ಬೆಲೆ, 1.5 kg ಎಷ್ಟಾಯ್ತದು? ₹21.25 ಅಲ್ವಾ, 21.25. 2.5 kg ಸೇಬಿನ ಹಣ್ಣಿನ ಬೆಲೆ ಎಷ್ಟು? 2.5 kg ಸೇಬಿನ ಹಣ್ಣಿನ ಬೆಲೆ ₹87.50 ಆಗಿದೆ. 1.5 kg ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟಾಯ್ತು? ₹42. ಖರೀದಿಸಿದ ಎಲ್ಲಾ ಹಣ್ಣುಗಳ ಒಟ್ಟು ಮೊತ್ತ ಎಷ್ಟಾಗಿತ್ತು? ರಸೀತಿನಲ್ಲಿ ₹270.75 ಅಲ್ವಾ ಮಕ್ಕಳೇ. ಉದಾಹರಣೆ 5. ಕೆಳಗಿನ ರಸೀದಿಯನ್ನು ಪರೀಕ್ಷಿಸಿ ತಪ್ಪಿದ್ದರೆ ಸರಿಪಡಿಸಿ.
ಈ ಕೆಳಗಡೆ ಒಂದು ರಸೀದಿ ಕೊಡಲಾಗಿದೆ, ಅದರಲ್ಲೇನ ತಪ್ಪಿದ್ರೆ ಅದನ್ನ ಸರಿಪಡಿಸಿ ಅಂತ ಕೇಳಿದ್ದಾರೆ. ನೋಡಿ ರಸೀದಿ ನೋಡೋಣ ಅಂತ ಇದ್ರಲ್ಲಿ ಏನ್ ಬರ್ದಿದ್ರಲ್ಲಿ, ಮೇಲ್ಗಡೆ ಅಂಗಡಿ ಹೆಸರು ಮಹಿಮಾ ರೆಡಿಮೇಡ್ ಗಾರ್ಮೆಂಟ್ಸ್ ಎಂ ಜಿ ರಸ್ತೆ ಮೈಸೂರು ಅಂತ ಬರ್ದಿದೆ. ಅಂದ್ರೆ ಅಂಗಡಿ ಹೆಸರು ಮತ್ತು ಎಲ್ಲಿದೆ ಅಂಗಡಿ ಅದು ವಿಳಾಸ. ಈ ಕಡೆ ಕ್ರಮ ಸಂಖ್ಯೆ 246 ಅಂತ ಬರ್ದಿದೆ. ದಿನಾಂಕ 26/11/11. ಗ್ರಾಹಕರ ಹೆಸರು ಶ್ರೀಮತಿ ಉಷಾ ಅಂತ ಬರ್ದಿದೆ. ಈಗ ಕೋಷ್ಟಕದಲ್ಲಿ ಕ್ರಮ ಸಂಖ್ಯೆ ವಿವರ ಪರಿಮಾಣ ಬೆಲೆ ಮತ್ತು ಒಟ್ಟು ಬೆಲೆ ಕೊಟ್ಟಿದೆ. ಮೊದಲನೇ ಕ್ರಮ ಸಂಖ್ಯೆ ಬನಿಯನ್ಗಳು, ಪರಿಮಾಣ 10, ಬೆಲೆ 53, ಒಟ್ಟು ಬೆಲೆ 153 ಅಂತ ಬರ್ದಿದೆ. ಸರಿನಾ ಇದು? ನೋಡೋಣ ಆಮೇಲೆ, ಆಯ್ತಾ. ಆಮೇಲೆ ಎರಡನೇ ಕ್ರಮ ಸಂಖ್ಯೆಯಲ್ಲಿ ನ್ಯಾಪ್ಕಿನ್ಗಳು, ಪರಿಮಾಣ 8, ಬೆಲೆ ಪ್ರತಿಯೊಂದು ನ್ಯಾಪ್ಕಿನ್ ಬೆಲೆ 12.50 ರೂಪಾಯಿ, ಒಟ್ಟು ಬೆಲೆ 100 ಅಂತ ಬರ್ದಿದೆ. ಮೂರನೇದು ಸಾಕ್ಸ್ಗಳು, 12 ಜೊತೆ ಸಾಕ್ಸ್ಗಳನ್ನ ಕೊಂಡ್ಕೊಂಡಿರೋದು, ಬೆಲೆ ಪ್ರತಿಯೊಂದು ಸಾಕ್ಸಿನ ಬೆಲೆ 25 ರೂಪಾಯಿ, ಒಟ್ಟು ಬೆಲೆ 300 ಅಂತ ಬರ್ದಿದೆ. ನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ಸ್ವೆಟರ್ಗಳು, ಪರಿಮಾಣ 2, ಅಂದ್ರೆ ಖರೀದಿಸಿದ್ದು 2 ಸ್ವೆಟರ್ಗಳನ್ನ, ಬೆಲೆ 285, ಅದು ಪ್ರತಿ ಸ್ವೆಟರ್ನ ಬೆಲೆ ಅಲ್ವಾ, ಬೆಲೆ ಅನ್ನೋ ಕಡೆ ಕೊಟ್ಟಿರೋದು, ಒಟ್ಟು ಬೆಲೆನಲ್ಲೂ 285 ಅಂತ ಬರೆದ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಒಟ್ಟು ಮೊತ್ತ ಎಷ್ಟಾಗಿದೆ ಈಗ, 838 ಅಂತ ಬರೆದು ಕೆಳಗಡೆ ಪದಗಳಲ್ಲಿ ರೂಪಾಯಿ 838 ಮಾತ್ರ ಅಂತ ಕೂಡ ಬರೆದಿದೆ, ಸಹಿ ಹಾಕಲಾಗಿದೆ. ಇದರಲ್ಲೇನಾದ್ರು ತಪ್ಪು ಕಂಡಿಡಿದ್ರ ಮಕ್ಕಳೇ ನೀವು, ಎಲ್ಲೆಲ್ಲಿ ತಪ್ಪಿತ್ತು ನೋಡೋಣ ಬನ್ನಿ, ಒಂದೊಂದನೇ ನೋಡೋಣ. ಈಗ ತಾಳೆ ನೋಡೋಣಂತೆ, ಏನ್ ಕೊಟ್ಟಿತ್ತು? ಒಂದು ಬನಿಯನ್ನ ಬೆಲೆ ಎಷ್ಟು ಅಂತ ಕೊಟ್ಟಿತ್ತು? 53 ರೂಪಾಯಿ ಅಂತ ಕೊಟ್ಟಿತ್ತಲ್ವಾ. ಹಾಗಾಗಿ 10 ಬನಿಯನ್ಗಳ ಬೆಲೆ, ಕೊಂಡ್ಕೊಂಡಿದ್ದು 10 ಬನಿಯನ್ ಎಷ್ಟಾಗ್ಬೇಕು? 53 × 10 ಅಂದ್ರೆ 530 ಆಗ್ಬೇಕು, ಆದ್ರೆ ಅಲ್ಲಿ 153 ಅಂತ ಅಷ್ಟೇ ಇತ್ತು ಅಲ್ವಾ, ಇದು ತಪ್ಪಾಗಿದೆ. ಒಂದು ನ್ಯಾಪ್ಕಿನ ಬೆಲೆ ಎಷ್ಟು ಅಂತ ಕೊಟ್ಟಿದೆ? ರೂಪಾಯಿ 12 ಅಂದ್ರೆ 50 ಪೈಸಾ ಅಂತ ಕೊಟ್ಟಿದೆ. ಕೊಂಡ್ಕೊಂಡಿದ್ದು 8 ನ್ಯಾಪ್ಕಿನ್ಗಳು, ಹಾಗಾಗಿ ಒಟ್ಟು ಬೆಲೆ ಎಷ್ಟಾಗುತ್ತೆ? 12.50 × 8 ಅಂದ್ರೆ 100 ರೂಪಾಯಿ ಅಂತ ಆಗುತ್ತೆ. ರಶೀದಿನಲ್ಲಿ 100 ರೂಪಾಯಿ ಅಂತ ಇತ್ತಲ್ವಾ, ಹಾಗಾಗಿ ಇದೇನು ತಪ್ಪಾಗಿಲ್ಲ, ಸರಿಯಾಗಿದೆ ಇದು. ಒಂದು ಜೊತೆ ಸಾಕ್ಸ್ನ ಬೆಲೆ ಎಷ್ಟು ಅಂತ ಕೊಟ್ಟಿದೆ? 25 ರೂಪಾಯಿ ಅಂತ. ಖರೀದಿಸಿದ್ದೆಷ್ಟು? 12 ಜೊತೆ ಸಾಕ್ಸ್ಗಳನ್ನು ಒಟ್ಟಿಗೆ ಖರೀದಿಸಿದ್ದು. ಹಾಗಾಗಿ ಎಷ್ಟಾಗುತ್ತೆ 12 ಜೊತೆ ಸಾಕ್ಸ್ಗೆ? 25 × 12 ಅಂದ್ರೆ ರೂಪಾಯಿ 300 ಅಂತ ಆಗುತ್ತೆ. ಇದು ಕೂಡ ರಸೀದಿನಲ್ಲಿ ರೂಪಾಯಿ 300 ಅಂತ ಹಂಗೆ ಇತ್ತು, ಹಾಗಾಗಿ ಇದು ಕೂಡ ಏನು ತಪ್ಪಾಗಿಲ್ಲ. ನಾಲ್ಕನೇದು ಒಂದು ಸ್ವೆಟರ್ನ ಬೆಲೆ ರೂಪಾಯಿ 285 ಅಂತ ಕೊಟ್ಟಿತ್ತು ಅಲ್ವಾ, ಆದ್ರೆ ಖರೀದಿಸಿದೆಷ್ಟು? 2 ಸ್ವೆಟರ್. ಹಾಗಾಗಿ ಎಷ್ಟಾಗಬೇಕು 2 ಸ್ವೆಟರ್ನ ಬೆಲೆ? 285 × 2 ಅಂದ್ರೆ 570 ಆಗ್ಬೇಕು, ಆದ್ರೆ ರಸೀದಿನಲ್ಲಿ 285 ಅಂತ ಅಷ್ಟೇ ಇತ್ತು ಒಟ್ಟು ಮೊದಲು ಕೂಡ, ಹಾಗಾಗಿ ತಪ್ಪಾಗಿದೆ ಅಲ್ವಾ. ಒಟ್ಟು ಮೊತ್ತ ಕೂಡ ಇಲ್ಲಿ ಹೆಂಗಾಗುತ್ತೆ ಅವಾಗ, ಇವೆಲ್ಲ ಕೂಡಿದ್ರೆ 1500 ಅಂತ ಆಗುತ್ತೆ ಒಟ್ಟು ಮೊತ್ತ, ಇದು ಕೂಡ ತಪ್ಪಾಗಿತ್ತು ಅಲ್ವಾ ಮಕ್ಕಳೇ. ಹಾಗಾಗಿ ಈ ಕೆಳಕಂಡ ತಪ್ಪುಗಳನ್ನು ಸರಿಪಡಿಸಬೇಕು. ಈ ಕೆಳಕಂಡ ತಪ್ಪುಗಳಾಗ್ಬಿಟ್ಟಿದೆ ರಸೀದಿನಲ್ಲಿ. ಏನೇನು ತಪ್ಪಾಗಿದೆ? ಒಂದು, 10 ಬನಿಯನ್ಗಳ ಒಟ್ಟು ಬೆಲೆ ಎಷ್ಟಾಗಬೇಕಾಗಿತ್ತು? 530, ಅಲ್ಲಿ 153 ಅಂತ ಬರ್ದ್ಬಿಟ್ಟಿದೆ ತಪ್ಪಾಗಿ, 530 ಅಂತ ಅದನ್ನ ಸರಿಪಡಿಸಬೇಕು. ಆಮೇಲೆ 2 ಸ್ವೆಟರ್ಗಳ ಬೆಲೆ ಎಷ್ಟಾಗತ್ತೆ? 570, ಅಲ್ಲಿ 285 ಅಂತ ಅಷ್ಟೇ ಇದೆ, ಅದು ತಪ್ಪು, 570 ಅಂತ ಅದನ್ನ ಸರಿಪಡಿಸಬೇಕು. ಹಾಗಾಗಿ ಒಟ್ಟು ಮೊತ್ತ ಏನಾಗುತ್ತೆ ರಸೀದಿದು? 1500 ರೂಪಾಯಿ ಅಂತ ಆಗುತ್ತೆ, ಅದನ್ನ ಕೂಡ ಸರಿಪಡಿಸಬೇಕು. ಈ ಮೂರು ತಪ್ಪುಗಳನ್ನ ಸರಿಪಡಿಸಿದ್ರೆ ರಸೀದಿ ಸರಿ ಹೋಗುತ್ತೆ ಅಲ್ವಾ ಮಕ್ಕಳೇ. ಮಕ್ಕಳೇ ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ ಬಾಯ್.